ಆಸ್ಪೆಕ್ಟ್ಸ್ ಬಗ್ಗೆ ನಾನು ಅಷ್ಟಾಗಿ ನಿಮಗೆ ಏನು ವಿವರ ಕೊಡಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈಗ ಹೇಳಿದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಇನ್ನೇನು ಹೆಚ್ಚಿನ ವಿವರ ನಿಮಗೆ ಬೇಕಾದರೆ ನಾವು ಕೇಳ್ಬೋದು. ನಾವು ಒಂದು ನಿಮಗೆಲ್ಲರೂ ಗೊತ್ತಿರೋದು ಟೆಕ್ನಾಲಜಿ ಎಷ್ಟು ಬದಲಾಗ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ನಾವು 15 ವರ್ಷದಲ್ಲಿ ನಾವು ಬೇರೆ ಬೇರೆ ರೀತಿಯದಾದ ಚಿತ್ರೋತ್ಸವದ ನಡೆಸುವ ಕ್ರಮದಲ್ಲಿ ಕೆಲವಾರು ಬದಲಾವಣೆಗಳಾಗಿದೆ. ಈ ವರ್ಷ ಹೆಚ್ಚು ಕಡಿಮೆ ನಮ್ಗೆ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ಲಿ ವಿದೇಶದಿಂದ ಬಂದ ಚಿತ್ರಗಳಲ್ಲಿ ಯಾವುದೂ ಕೂಡ ಫಿಸಿಕಲ್ ಫಾರಂನಲ್ಲಿ ಬಂದಿಲ್ಲ. ಎಲ್ಲೂ ನಮಗೆ ಆನ್ಲೈನ್ ಮೂಲಕ ನಮಗೆ ತಲುಪಿಸಲಾಗಿದೆ. DCP ಆನ್ಲೈನ್ ಮೂಲಕ ತಲುಪಿಸಲಾಗಿದೆ. ಇದು ಟೆಕ್ನಿಕಲ್ ಆದ ವಿವರಗಳು. ಇನ್ನು ಕೆಲವು ವಿಷಯಗಳು ನಾನು ಹೇಳಬಹುದಾದದ್ದು ಅಂತಂದರೆ, ಸುಮಾರು 180 ಚಿತ್ರಗಳು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದು ಅಂತ ಏನು ಹೇಳ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಏನಾವುದು ಅಂತಂದರೆ, ನಮ್ಮ ಬೆಂಗಳೂರು ಇಲ್ಲ ಕಡೆಯ ಚಿತ್ರೋತ್ಸವ, ಭಾರತೀಯ ಚಿತ್ರೋತ್ಸವಗಳಲ್ಲಿ ನಮ್ಮದು ವರ್ಷದ ಕ್ಯಾಲೆಂಡರ್ನ ಕಡೆಯ ಚಿತ್ರೋತ್ಸವ. ಆದರೆ ನಾವು ಬೇರೆ ಚಿತ್ರ ಯಾವ ರೀತಿ ಭಿನ್ನವಾಗಿದ್ದೀವಿ ಅಂತ, ನಮ್ಮಲ್ಲಿ ಈ ಸಲ 30 ಮೊದಲ ಬಾರಿಗೆ ಭಾರತದ ಚಿತ್ರೋತ್ಸವಗಳಲ್ಲಿ ಪ್ರದರ್ಶವಾಗ್ತಾ ಇರುತ್ತೆ ಸಿನಿಮಾಗಳನ್ನು ನಾವು ತೋರಿಸ್ತಾ ಇದ್ದೀವಿ. 30+ ಫಿಲ್ಮ್ಸ್ ವಿಚ್ ಆರ್ ವಿ ಹ್ಯಾವಿಂಗ್ ಪ್ರೀಮಿಯರ್ ಇನ್ ಇಂಡಿಯಾ. ದಟ್ ಇಸ್ ಒನ್ ಆಫ್ ಅವರ್ ಬಿಕಾಸ್ ಬ್ಯಾಂಗ್ಳೂರ್ ರೆಪ್ಯುಟೇಷನ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಒಂದು ನಾವು ಮಾಡಿದಾರ 50 ದಿನದಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾಗ ಕೂಡ ಜಗತ್ತಿನಾದ್ಯಂತ ನಮ್ಮ ಫೆಸ್ಟಿವಲ್ಗೆ ಚಿತ್ರವನ್ನು ಪ್ರದರ್ಶಿಸೋದಕ್ಕೆ ಜನ ಮುಂದೆ ಬರ್ತಾ ಇದ್ದಾರೆ ಫಿಲ್ಮ್ ಮೇಕರ್ಸ್. ಆ ದೃಷ್ಟಿಯಿಂದ ಇದ್ದಾರೆ 30 Indian premieres ಇನ್ ಅವರ್ ಫಿಲ್ಮ್ ಫೆಸ್ಟಿವಲ್, ವಿಚ್ ಇಸ್ ವೆರಿ ಗುಡ್ ಇನ್ ಅ ಸೆನ್ಸ್ ಬಿಕಾಸ್ ಅವರ್ ಫಿಲ್ಮ್ ಕ್ಯಾಲೆಂಡರ್ ಸ್ಟಾರ್ಟ್ಸ್ ಇನ್ ಇಂಡಿಯಾ ಇನ್ ಅಕ್ಟೋಬರ್, ದಟ್ ಇಸ್ ಮುಂಬೈ ಮಾರ್ನಿಂಗ್ ಫಿಲ್ಮ್ ಫೆಸ್ಟಿವಲ್, ದೆನ್ ಗೋವಾ. ಆಲ್ ದೀಸ್ ಆರ್ ಮೇಜರ್ ಫೆಸ್ಟಿವಲ್ಸ್ ಇನ್ ಎ ಸೆನ್ಸ್. ಬಟ್ ವಿ ಹ್ಯಾವ್ 30 films ವಿಚ್ ಆರ್ ನಾಟ್ ಇನ್ ಎನಿ ಆಫ್ ದೀಸ್ ಫಿಲ್ಮ್ ಫೆಸ್ಟಿವಲ್ಸ್ ಇನ್ ಇಂಡಿಯಾ ವಿಚ್ ಸ್ಟಾರ್ಟೆಡ್ ಇನ್ ಅಕ್ಟೋಬರ್. ದಟ್ ಈಸ್ ಅವರ್ ಒನ್ ಆಫ್ ಅವರ್. ಅಂಡ್ ಅನದರ್ ಆಸ್ಪೆಕ್ಟ್ ಆಫ್ ಇಟ್, ನಮ್ಮ ಸೆಕ್ರೆಟರಿ ಅವರು ಹೇಳಿದ್ರು, ದಿಸ್ ಫಸ್ಟ್ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟರ್ ಅವರು ನಮ್ಗೆ ಹೇಳಿದ್ದು ಅಂತಂದ್ರೆ, ಈ ಹ್ಯೂಮನ್ ಡಿಗ್ನಿಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಸಂಬಂಧಪಟ್ಟ ಹಾಗೆ, ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವಾರು ವಿಷಯಗಳನ್ನು ಈ ಫೆಸ್ಟಿವಲಲ್ಲಿ ತರಬೇಕು ಅಂತ ಹೇಳಿದರು. ಆ ದೃಷ್ಟಿಯಿಂದ ನಾವು ಏನು ಮಾಡಿದ್ದೀವಿ, ಈ ಸಲ ಸುಮಾರು 52 ಫಿಲ್ಮ್ ಮೇಕರ್ಸ್ ಆರ್ ವುಮೆನ್ ಇನ್ ಅವರ್ ಔಟ್ ಆಫ್ ನಿಯರ್ 150 to 160. ದಫೋರ್ ದೇರ್ ಇಸ್ ಎ ವೆರಿ ಡಾಮಿನೆಂಟ್ ವುಮೆನ್ ವಾಯ್ಸ್ ಇನ್ ಅವರ್ ಫೆಸ್ಟಿವಲ್. ದಫೋರ್ ನಾಟ್ ಓನ್ಲಿ ದಟ್ ವಿ ಹ್ಯಾವ್ ಸೋ ಮೆನಿ ಫಿಲ್ಮ್ ಮೇಕರ್ಸ್ ಇನ್ ಅವರ್ ಲಿಸ್ಟ್ ಆನ್ ಕಾಂಪಿಟೇಷನ್, ವಿ ಆಲ್ಸೋ ಹ್ಯಾವ್ ಎ ವುಮೆನ್ಸ್ ಡೈರೆಕ್ಟರ್ಸ್ ವೀಕ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಇನ್ ದಟ್ ಒನ್ ವೀಕಲ್ಲಿ. ಅದರಲ್ಲೇ 50+ ನಿರ್ದೇಶಕರಲ್ಲಿ ಕೆಲವಾರು 7-8 ಚಿತ್ರಗಳನ್ನು ನಾವೇ ಆಯ್ಕೆ ಮಾಡಿ ವುಮೆನ್ಸ್ ಡೈರೆಕ್ಟರ್ಸ್ ವೀಕ್ ಅಂತಲೇ ಒಂದು ಇದನ್ನು ಮಾಡ್ತಾ ಇದ್ವಿ. ಆ ದೃಷ್ಟಿಯಿಂದ ಜೆಂಡರ್ ಸೆನ್ಸಿಟಿವಿಟಿ ಆಗ್ಬೋದು, ಎನ್ವಿರಾನ್ಮೆಂಟಲ್ ಇಶ್ಯೂ ಆಗ್ಬೋದು, ಸಾಮಾಜಿಕ ನ್ಯಾಯದ ವಿಷಯಗಳಾಗ್ಬೋದು, ಇದೆಲ್ಲವನ್ನು ಚಿತ್ರದ ಒಳಗೂ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಚಿತ್ರದ ಹೊರಗೆ ಅಕಾಡೆಮಿಕ್ ಸೆಷನ್ಸ್ ಏನು ಮಾಡ್ತಾ ಇದ್ವಿ ಅದರೊಳಗೂ ತರ್ತಾ ಇದ್ವಿ. ಬಹಳ ಮುಖ್ಯವಾಗಿ ಈಗಾಗಲೇ ಸೆಕ್ರೆಟರಿ ಅವರು ಹೇಳಿದ್ರು, ಕಾನ್ಸ್ಟಿಟ್ಯೂಷನ್, ನಮ್ಮ ಕಮಿಷನರ್ ಅವರು ಈ ಸಬ್ಜೆಕ್ಟ್ ಅನ್ನು ನಮಗೆ ಸಜೆಸ್ಟ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಇಂಡಿಯನ್ ಸಿನಿಮಾ ಬಗ್ಗೆ ಒಂದು ಚರ್ಚೆ ಮಾಡೋಣ. ಇದು 75ನೇ ವರ್ಷ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಗಿದೆ. ನವೆಂಬರ್ 1949 ನಮ್ಮ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಆಗಿದ್ದು, ಅದನ್ನ ಈ ಒಂದು ವೇದಿಕೆಯಲ್ಲಿ ನಾವು ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂಡ್ ಇಂಡಿಯನ್ ಸಿನಿಮಾದ ಬಗ್ಗೆ ಒಂದು ಚರ್ಚೆಯನ್ನು, ಯಾಕೆಂದರೆ ಡಾಕ್ಟರ್ ಜಬ್ಬಾರ್ ಪಟೇಲ್ ಅವರು ಬರ್ತಾ ಇರೋದ್ರೆ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಬಹಳ ಜನ ನೋಡಿರ್ಬೋದು. 1997 ಆ ಸಿನಿಮಾ ಬಂತು, ಬಹಳ ದೀರ್ಘವಾದ ಒಂದು ಸಿನಿಮಾ ಮಾಡಿದ್ದಾರೆ. ಮಮ್ಮೂಟಿ ಅವರ ಹೀರೋ ಆ್ಯಕ್ಟ್ ಮಾಡಿದ್ರು. ಆ ಸಿನಿಮಾ ಹಿನ್ನೆಲೆ ಅವ್ರಿಗಿರೋದ್ರಿಂದ ಮತ್ತು ಅವ್ರು ಅಂಬೇಡ್ಕರ್ ಬಗ್ಗೆ ಆಳವಾದ ಅಧ್ಯಯನ ಕೂಡ ಮಾಡಿರೋದ್ರಿಂದ ಅವರು ಒಂದು ವಿಶೇಷವಾದ ಒಂದು ಉಪನ್ಯಾಸವನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಇಂಡಿಯನ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆಯೇ ನಾವು ಕರ್ನಾಟಕ ಲೇಖಕಿಯರ ಸಂಘವನ್ನು ಜೊತೆಗೆ ಮಾಡ್ತಾ ಇರೋದು ಕೂಡ ಅದೇ ಉದ್ದೇಶವನ್ನೇ. ನಾವು ಯಾವ ಸಿನಿಮಾ ಚರ್ಚೆ ಮಾಡ್ತಾ ಇದ್ದೀವಿ ಅದರೊಳಗೆ ಅಂತಂದರೆ, ರಜನಿ ಬಸ್ಮತಾರಿ ಅನ್ನೋರು ಬೋಡೋ ಅನ್ನೋ ಒಂದು ಭಾಷೆಯಲ್ಲಿ ಮಾಡಿದ್ದಾರೆ ಅವರು. ಅದು ಹೆಚ್ಚು ಪ್ರಚಲಿತವಾದ ಭಾಷೆ ಅಲ್ಲ. ಆ ಭಾಷೆಯಲ್ಲಿ ಅದು ಭಾರತ ಭೂತಾನ್ ಗಡಿಯಲ್ಲಿರುವ ಒಂದು ಹಳ್ಳಿಯಲ್ಲಿ ಗ್ರಾಮದ ಹೆಣ್ಣು ಮಕ್ಕಳ ಒಂದು ಕಥೆಯನ್ನು ಇಟ್ಕೊಂಡು ಆ ಸಿನಿಮಾ ಮಾಡಿದ್ದಾರೆ. ಅದರಿಂದ ಆ ಸಿನಿಮಾವನ್ನು ನಾವು ಚರ್ಚೆಗೆ ತಗೊಳ್ತಾ ಇದ್ದೀವಿ. ಕರ್ನಾಟಕ ಲೇಖಕಿಯರ ಸಂಘದ ಜೊತೆಗೆ ಆ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆಯೇ ಸುಮಾರು ನಾವು ತೋರಿಸ್ತಾ ಇರೋ ಸಾಕ್ಷ್ಯ ಚಿತ್ರಗಳಲ್ಲಿ ಸಮಕಾಲೀನ ವಿಷಯಗಳನ್ನ, ಇನ್ಫ್ಯಾಕ್ಟ್ ದೇರ್ ಇಸ್ ಒನ್ ಫಿಲ್ಮ್ ಅಬೌಟ್ ಜರ್ನಲಿಸ್ಟ್, ದಲಿತ್ ವುಮೆನ್ ಜರ್ನಲಿಸ್ಟ್ ಸಂಬಂಧಪಟ್ಟ ಒಂದು ಚಲನಚಿತ್ರ ಇದೆ ನಮ್ಮಲ್ಲಿ. ಹೀಗೆ ಬೇರೆ ಬೇರೆ ಚಿತ್ರಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಚಿತ್ರೋತ್ಸವನ ಬಳಿ ಸಿನಿಮಾ ತೋರಿಸೋ ಉದ್ದೇಶದಿಂದ ಮಾತ್ರ ಮಾಡ್ತಾ ಇಲ್ಲ, ನಮ್ಮ ಸಮಕಾಲೀನ ಜಗತ್ತನ್ನು ನೋಡೋ ಜೊತೆಗೆ ನಮ್ಮ ಜಗತ್ತನ್ನು ಅದ್ರ ಜೊತೆಗೆ ಒಂದು ತುಲನಾತ್ಮಕವಾಗಿ ನೋಡೋ ಒಂದು ಕ್ರಮವನ್ನು ನಾವು ಇದ್ರ ಮೂಲಕ ಮಾಡ್ತಾ ಇದ್ದೀವಿ. ಇಷ್ಟು
ಮತ್ತು ಸಿನಿಮಾಗಳ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಯ್ತು. ಸುಮಾರು ಇದುವರೆಗೆ ಪಬ್ಲಿಕ್ ರೆಸ್ಪಾನ್ಸ್ ಇಸ್ ಆಲ್ಸೋ ಬಿನ್ ವೆರಿ ಗುಡ್. ವಿ ಆರ್ ವೆರಿ ಹ್ಯಾಪಿ ದ ಪಬ್ಲಿಕ್ ಇಸ್ ಆಲ್ಸೋ ರೆಸ್ಪಾಂಡಿಂಗ್ ವೆರಿ, ಅಂಡ್ ಮೀಡಿಯಾ ಹ್ಯಾಸ್ ರೆಸ್ಪಾಂಡೆಡ್, ಲಾಟ್ ಆಫ್ ಮೀಡಿಯಾ ಹ್ಯಾಸ್ ಅಪ್ರೋಚ್ ಡ್ಯಾಸ್ ಅಬೌಟ್ ದಿಸ್. ದೆರ್ಫೋರ್ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಫೆಸ್ಟಿವಲ್, ದ ಸಕ್ಸಸ್ ಆಫ್ ಕೋರ್ಸ್ ಇಸ್ ಸ್ಟಿಲ್ ಟು ಬಿ ಸೀನ್ ಅಂಡ್ ಇಟ್ ಇಸ್ ಇನ್ ಯುವರ್ ಕೋರ್ಟ್. ನೌ ಯು ಹ್ಯಾವ್ ಟು ಹೌ ಯು ಸ್ಪ್ರೆಡ್ ಇಟ್ ಅಕ್ರಾಸ್ ಟು ದ ಪಬ್ಲಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಥ್ಯಾಂಕ್ ಯು.